ನೀವಾದ್ರೂ ಹೇಳ್ರಿ. ಸ್ವಲ್ಪ ಸುಮ್ಮನೆ ಇನ್ಸ್ಪೆಕ್ಟರ್, ಏನಿದೆ ನಿಮ್ಮ ಇನ್ವೆಸ್ಟಿಗೇಷನ್? ಅಲ್ಲೇನು ಪ್ರೂವ್ ಆಗಿದೆ ಇವಳೆ ಕೊಲೆಗಾರತಿ ಅನ್ನೋದಕ್ಕೆ? ಏನಿದೆ ಪ್ರೂಫ್ ನಿಮ್ಮ ಹತ್ರ? ಸಾಕ್ಷಿ ಇಲ್ಲದೆ ನಾವೊಂದು ಪ್ರಾಣಿ ಮೇಲೂ ಡೌಟ್ ಪಡಲ್ಲ ಸರ್. ನಿಮ್ಮ ಮಗಳು ಐಶ್ವರ್ಯ ಕೊಲೆ ಮಾಡಿರೋದಕ್ಕೆ ಅವಳು ಯೂಸ್ ಮಾಡಿದ್ದ ಗ್ಲಾಸು, ಟೇಬಲ್ಲು ಮತ್ತೆ ಡೋರ್ ಮೇಲಿರೋ ಫಿಂಗರ್ ಪ್ರಿಂಟ್ಸು ಸಾಕ್ಷಿ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಪ್ರಶಾಂತ್ ಕೊಲೆ ಆಗೋದಕ್ಕೂ ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ಮಗಳು ಅವನ ಜೊತೆ ರೂಮ್ಗೆ ಹೋಗಿರೋ ಸಿ ಸಿ ಟಿ ವಿ ರೆಕಾರ್ಡಿಂಗ್ಸ್ ಇದೆ. ಅದಷ್ಟೇ ಅಲ್ಲ ಸರ್, ನಿಮ್ಮ ಸೊಸೆ ಸ್ವಾತಿ ಕೂಡ ಆ ಅಪಾರ್ಟ್ಮೆಂಟ್ಗೆ ಹೋಗಿ ಬಂದಿರೋ ಎವಿಡೆನ್ಸ್ ಇದೆ. ಆದರೆ ಅವ್ರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ. ಆ ಆಧಾರದ ಮೇಲೆ ನಿಮ್ಮ ಮಗಳು ಐಶ್ವರ್ಯನ ಅರೆಸ್ಟ್ ಮಾಡ್ತೀರಿ. ಆಹಾ, ನಾನೇ ಕಂಪ್ಲೇಂಟ್ ಕೊಡೋ ಮುಂಚೆ ಪೊಲೀಸ್ ಅವರೇ ಬಂದು ಅರೆಸ್ಟ್ ಮಾಡ್ತಿದ್ದಾರೆ, ಇದಲ್ವಾ ಅಸಲಿ ಮಜಾ? ಅಂದ್ರೆ ಕರ್ಕೊಂಡೋಗ್ಲಿ ಕರ್ಕೊಂಡೋಗ್ಲಿ. ಇನ್ಸ್ಪೆಕ್ಟರ್ ಪ್ಲೀಸ್, ಇನ್ನೊಂದ್ಸಲ ಎಂಕ್ವೈರಿ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ನೋಡಿ. ನನ್ನ ಮಗಳಂತವಳಲ್ಲ, ಕೊಲೆ ಪಾತಕೆ ಅಲ್ಲ ಅವಳು, ನಾವು ಹಾಗೆ ಬೆಳೆಸೂ ಇಲ್ಲ ರೀ ಇನ್ಸ್ಪೆಕ್ಟರ್. ಎಲ್ಲ ತಂದೆ ತಾಯಿನೂ ಅವ್ರ ಮಕ್ಕಳನ್ನ ಮುತ್ತು ರತ್ನ ಹವಳ ಅಂತಾನೆ ಬೆಳೆಸಿರ್ತಾರೆ ಸರ್. ಆದರೆ ಆ ಮಕ್ಕಳು ಮಾಡೋ ಕೆಟ್ಟ ಕೆಲಸ ಯಾವ ಹೆತ್ತವ್ರಿಗೂ ಗೊತ್ತಿರಲ್ಲ. ರೀ ಮೀನಾಕ್ಷಿ, ಕರ್ಕೊಂಡ್ ಬನ್ನಿ. ನೀವು ತಡೀರಿ, ನಮ್ಮ ಮಗಳು ತಪ್ಪು ಮಾಡಿಲ್ಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ ಪ್ಲೀಸ್. ನೀವು ತಡೀರಿ, ನಮ್ಮ ಮಗಳು ತಪ್ಪು ಮಾಡಿಲ್ಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ ಪ್ಲೀಸ್. ಇನ್ಸ್ಪೆಕ್ಟರ್ ನೋಡಿ, ನಾವು ಮರ್ಯಾದೆಯಿಂದ ಬದುಕ್ತಿರೋ ಜನ, ಇಲ್ಲಿವರೆಗೂ ನಮ್ಮ ಸಂಸಾರದ ಮೇಲೆ ಒಂದು ಕಪ್ಪು ಚುಕ್ಕಿನೂ ಇಲ್ಲ. ಈಗ ಅವಳು ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡುತ್ತೆ. ಇನ್ಸ್ಪೆಕ್ಟರ್, ಅವಳ ಭವಿಷ್ಯ ಹಾಳಾಗ್ಬಿಡುತ್ತೆ ಇನ್ಸ್ಪೆಕ್ಟರ್. ದಯವಿಟ್ಟು ಪ್ಲೀಸ್ ಇನ್ನೊಂದ್ಸಲ ಯೋಚನೆ ಮಾಡಿ. ನೋಡಿ ಸರ್, ಕಾನೂನಲ್ಲಿ ಈ ಫ್ಯಾಮಿಲಿ ಡ್ರಾಮಾ, ಎಮೋಷನ್ಸ್ ಯಾವುದು ವರ್ಕ್ ಆಗಲ್ಲ. ನಮ್ಮ ಕರ್ತವ್ಯ ನಾವು ಮಾಡ್ತಿದ್ದೀವಿ, ಅದನ್ನ ತಡೆಯೋ ಪ್ರಯತ್ನ ನೀವು ಮಾಡಿದ್ರೆ ನಿಮ್ಮ ಮೇಲೂ ಆಕ್ಷನ್ ತಗೋಬೇಕಾಗುತ್ತೆ. ಏನು ನೋಡ್ಕೊಂಡು ನಿಂತಿದ್ದೀರಾ, ಕರ್ಕೊಂಡು ಹೋಗ್ರಿ. ಅಯ್ಯೋ, ಒಂದು ನಿಮಿಷ ಮೇಡಮ್, ನಿಮ್ಮ ಕೈ ಮುಗಿತೀನಿ ಮೇಡಮ್. ನನ್ನ ಮಗಳನ್ನು ಕರ್ಕೊಂಡು ಹೋಗ್ಬೇಡಿ, ಅವಳು ಕೊಲೆ ಮಾಡಿರಲ್ಲ ಮೇಡಮ್. ಒಂದು ಸಣ್ಣ ಇರುವೆಗೂ ನೋವು ಮಾಡದೇ ಇರೋಂಥ ಮಗು ಅದು. ನಿಮ್ಮ ಕೈ ಮುಗಿತೀನಿ ಮೇಡಮ್, ಅವಳು ಬಿಟ್ಬಿಡಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಬೇಕು. ಹಬ್ಬ, ಎಸ್, ಈ ತರ ಒಂದು ಸಂಭ್ರಮ ಮನೇಲಿ ನಡೆದ್ರೆ ಖಂಡಿತ ಎಲ್ಲರೂ ಈಗಿರೋ ಮನಸ್ಥಿತಿಯಿಂದ ಹೊರಗೆ ಬರ್ತಾರೆ, ಎಲ್ರ ಮನಸ್ಸು ತಿಳಿಯಾಗುತ್ತೆ. ಮುರಳಿ,
ಸ್ವಾತಿ, ನೀನಾಗ ನೀನೇ ಕರಿತಿದ್ಯಾ ಅಂದ್ರೆ ಈ ಕ್ಷಣ ಎಷ್ಟು ಸ್ಪೆಷಲ್ ಗೊತ್ತಾ? ಎಷ್ಟು ದಿನ ಆಯ್ತು ನೀನ್ ನನ್ನ ಹತ್ರ ಸರಿಯಾಗಿ ಮಾತಾಡಿ. ತುಂಬಾ ದಿನದಿಂದ ನೀನೇನಾಗಿಲ್ಲ, ತುಂಬಾ ಬದಲಾಗ್ತಿದ್ಯಾ. ಏನ್ ವಿಷಯ ಸ್ವಾತಿ? ಮುರಳಿ, ನಾವಿಬ್ರು ಫ್ರೆಂಡ್ಸ್, ಗಂಡ ಹೆಂಡತಿಗಿಂತ ನೀರಿದ ಸಂಬಂಧ. ಒಬ್ರಿಗೊಬ್ರು ಇಷ್ಟೊಂದು ಎಮೋಷನ್ಸ್ ಇಟ್ಕೊಂಡ್ರೆ ಮುಂದೆ ನಮ್ಮಿಬ್ರು ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೋಸ್ಕರ ನಿನ್ನ ಸ್ವಲ್ಪ ದೂರ ಇಟ್ಟಿದ್ನೇ ಹೊರತು ಬೇರೆ ಇಂಟೆನ್ಷನ್ ಏನಿಲ್ಲ. ಸ್ವಾತಿ, ಕೆಲವು ಸಲ ನಿನ್ನ ಆಲೋಚನೆಗಳನ್ನ ಕೇಳಿದ್ರೆ ಭಯ ಆಗುತ್ತೆ, ಇನ್ನು ಕೆಲವು ಸಲ ನಗು ಬರುತ್ತೆ. ನನಗೆ ನಿನ್ನ ಬಿಟ್ಟು ಜೀವನ ಕಲ್ಪಿಸ್ಕೊಳ್ಳೋದಕ್ಕೂ ಗೊತ್ತಿಲ್ಲ ಸ್ವಾತಿ. ಚಿಕ್ಕ ವಯಸ್ಸಿಂದ ನಿನ್ನನ್ನು ಅಷ್ಟೊಂದು ಹಚ್ಕೊಬಿಟ್ಟಿದ್ದೀನಿ, ಈಗ ಸಡನ್ ಆಗಿ ನಿನ್ನಿಂದ ದೂರ ಇರಬೇಕು ಅಂದರೆ ಹೇಗೆ ಸ್ವಾತಿ? ಇರಬೇಕು ಮುರಳಿ, ಈಗ್ಲಿಂದನೇ ನೀನು ನನ್ನಿಂದ ದೂರ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಾನು ಒಬ್ಳೇ ನಿನ್ನ ಜವಾಬ್ದಾರಿ ಅಲ್ಲ, ನಿನ್ಗೆ ಅಪ್ಪ ಅಮ್ಮ ಇದ್ದಾರೆ, ಅಣ್ಣ ಅತ್ತಿಗೆ ತಂಗಿ ಅಜ್ಜಿ ಎಲ್ಲರೂ ಇದ್ದಾರೆ. ನೀನು ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೇಳು? ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋದು ಬಿಟ್ಟು ಯಾಕೆ ಯಾವಾಗಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀಯ? ನಾನು ಯಾವತ್ತಿದ್ರೂ ಈ ಮನೆಯಿಂದ ಹೊರಗಡೆ ಹೋಗೋಳು. ನನ್ನಿಂದ ನೀನು ಬೇಜಾರಾಗಿ ಬೇರೆಯವ್ರಿಗೆ ಸಿಗಬೇಕಾಗಿರೋ ಪ್ರೀತಿ ಗೌರವ ಕಮ್ಮಿ ಆದರೆ ಪಾಪ ಅವ್ರಿಗೆ ಬೇಜಾರಾಗಲ್ವಾ? ಮುರಳಿ, ನಾಳೆ ಏನು ವಿಶೇಷ ಗೊತ್ತಾ? ವಿಶೇಷನ? ಏನು ಸ್ವಾತಿ? ನೋಡಿದ್ಯಾ, ನನ್ನ ಬಗ್ಗೆ ಯೋಚನೆ ಮಾಡೋ ಬರದಲ್ಲಿ ನಿನ್ನ ತಂಗಿಗೆ ಸಿಗಬೇಕಾಗಿರೋ ಪ್ರೀತಿನ ನೀನು ಕೊಡ್ತಿಲ್ಲ, ಮರ್ತಿದ್ಯಾ? ನಾಳೆ ರಕ್ಷಾಬಂಧನ ಕಣೋ. ಐಶು ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಒಂದು ವೇಳೆ ಈ ಆಚರಣೆ ನಡೆದ್ರೆ ಅವಳ ಆಸೆಗಳನ್ನೆಲ್ಲ ನೀನು ಫುಲ್ಫಿಲ್ ಮಾಡಿದ್ರೆ ಅವಳು ಎಷ್ಟು ಖುಷಿಯಾಗಿರ್ತಾಳಲ್ವಾ? ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಷ್ಟು ಖುಷಿ ಪಡ್ಬೋದು ಯೋಚನೆ ಮಾಡಿದ್ಯಾ? ನನ್ನ ಜೀವನನ ಸರಿಪಡ್ಸೋಕ್ಕೋಗಿ, ನನಗೆ ಪ್ರೀತಿ ಕೊಡೋಕ್ಕೋಗಿ ಅವ್ರಿಗೆ ಪ್ರೀತಿ ಕಡಿಮೆ ಮಾಡಬೇಡ್ವೋ? ಪ್ಲೀಸ್ ಒಪ್ಕೊಳ್ಳೋ. ಆಯ್ತು ಸ್ವಾತಿ. ದುಡ್ಡೆಲ್ಲ ರೆಡಿ ಮಾಡ್ಕೊಳ್ಳಿ, ಕಟ್ಟಿದ ತಕ್ಷಣ ಕೊಡ್ಬೇಕು, ಅರ್ಥ ಆಯ್ತಾ? ಸ್ವಾತಿ, ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಮಾಡಿದ್ಯಾ? ಹಾ ಅಪ್ಪಾಜಿ. ಸ್ವಾತಿ, ಐಶು ಎಲ್ಲಮ್ಮ? ಅಮ್ಮ, ರೂಮಲ್ಲಿ ರೆಡಿ ಆಗ್ತಿರ್ಬೋದು, ಒಂದು ಎರಡು ನಿಮಿಷ ಕರ್ಕೊಂಬಂದ್ಬಿಡ್ತೀನಿ. ಬೇಗ ಬೇಗ. ಐಶು, ಏನು ಹೀಗೆ ಕೂತಿದ್ಯಾ? ಅಲ್ಲಿ ಮನೆಯವರೆಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ರೆ ನೀನು ನೋಡಿದ್ರೆ ಇಲ್ಲಿ ಅದಕ್ಕೆ ಯಾವುದು ಸಾಕ್ಷಿ ಇದ್ದಿರೋ ಥರ ಕೊಲೆ ಪ್ರಕರಣದಿಂದ ನೀವನ್ನ ಕಾಪಾಡಿದ್ದೀರಾ? ಆದರೂ ನನ್ನಲ್ಲೇನೋ ಧೈರ್ಯ ಸಾಲ್ತಿಲ್ಲ. ನಿನ್ನೆ ತಾನೇ ಧೈರ್ಯವಾಗಿದ್ದೀನಿ ಅಂತ ಹೇಳಿದೆ, ಹೀಗೆ ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ನೋಡು ಐಶು, ಆಗೋಗಿರೋ ಕೆಟ್ಟ ಘಟನೆಗಳನ್ನ ನೆನಪಿಸ್ಕೊಂಡು ಕೊರಗಬಾರ್ದು. ಆ ಕೆಟ್ಟ ಘಟನೆಗಳೇ ಒಳ್ಳೆ ಸಂದರ್ಭ ಸಮಯನ ಹಾಳು ಮಾಡೋದು, ಮನಸ್ಸಲ್ಲಿ ಅಶಾಂತಿ ಮೂಡಿಸುತ್ತೆ. ನೋಡು ಐಶು, ಎಲ್ಲರೂ ಖುಷಿಯಾಗಿದ್ದಾರೆ, ಅವ್ರ ಜೊತೆ ಕಾಲ ಕಳಿಯೋದು ಬಿಟ್ಟು ಈಗ ಒಬ್ಬಂಟಿಯಾಗಿ ಇಲ್ಲಿ ಕೂತಿದ್ರೆ ಏನು ಚಂದ ಹೇಳು? ಮೊದಲು ನೀನು ತಪ್ಪು ಮಾಡಿದ್ಯಾ ಅನ್ನೋ ಫೀಲಿಂಗ್ಸ್ನ ನಿನ್ನ ಮನಸ್ಸಿಂದ ಕಿತ್ತಾಕಿದ್ರೆ ಆಗ ಹೊರಗ್ನವ್ರು ಕೂಡ ಆಲೋಚನೆಯಿಂದ ದೂರ ಇರ್ತಾರೆ. ಎಲ್ಲರ ಜೊತೆ ಒಂದ್ಸತಿ ಬೆರ್ತ್ ನೋಡು. ನಿಮ್ಮ ಅಣ್ಣಂದಿರು ನಿನ್ ಮೇಲೆ ಪ್ರೀತಿ ತೋರಿಸೋ ಗಳಿಗೆ ಕೂಡ ನೀನ್ ಹಾಳು ಮಾಡ್ತಿದ್ಯಾ ಐಶು? ಪ್ಲೀಸ್ ಐಶು, ಬೇಡ ಅನ್ಬೇಡ. ನೋಡು, ನೀನ್ ಒಬ್ಳೆ ಇದ್ದೆ, ನಾನ್ ನಿನ್ ಜೊತೆ ಆದೆ, ಅದೇ ತರ ಅವರು ನಿನ್ ಜೊತೆ ಬೆರಿಬೇಕು ಅಂತ ಆಸೆ ಪಡಲ್ವಾ ಹೇಳು? ಆದ್ರೂ ಅದಕ್ಕೆ ಐಶು, ಈಗೇನ್ ನನ್ ಮಾತು ಕೇಳ್ತೀಯೋ ಇಲ್ವೋ ನೋಡು, ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು. ನಿನ್ಗೋಸ್ಕರ ನಿಮ್ಮ ಅಣ್ಣಂದಿರಿದ್ದಾರೆ ಅನ್ನೋದನ್ನ ಮರಿಬೇಡ. ನಿನ್ಗದೆಂಥದೇ ಪರಿಸ್ಥಿತಿ ಬಂದ್ರು ನಿನ್ನ ಕಷ್ಟದಿಂದ ಅವ್ರು ಕಾಪಾಡ್ತಾರೆ, ಅದನ್ನ ನೀನ್ ನೆನಪಲ್ಲಿಟ್ಕೋ ಐಶು. ಇವಾಗ ಏನು, ನೀನ್ ಬರ್ತೀಯೋ ಇಲ್ವೋ?